ಎಲ್ಲರಿಗೂ ಬೆಳಗಿನ ಶುಭೋದಯಗಳು 72ನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸಲು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೊಮ್ಮಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿದ್ದೇವೆ ಈಗ ಧ್ವಜಾರೋಹಣ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಶಾಸಕರು ಎನ್ಎ ಹ್ಯಾರಿಸ್ ರವರು ಶಾಸಕರು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಇತಿಹಾಸ ಸಾರಿ ಅರ್ಥಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀ ನಾಗರಾಜ್ ಸರ್ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳತಾ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಸೇರಿರುವಂತ ಎಲ್ಲ ಅಧ್ಯಾಪಕ ವರ್ಗದವರೇ ಮುಖ್ಯ ಅತಿಥಿಗಳೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ನಿಮಗೆ ಹೇಳ್ತಾ ಈಗಾಗಲೇ ಸುಮಾರು ಜನ ಮಾತಾಡಿದ್ರು ಕೆಲವು ವಿಚಾರಗಳನ್ನ ಕೂಡ ನಮ್ಮ ಮುಂದೆ ಇಟ್ಟರು ನಮ್ಮ ಟೀಚರ್ ಅವರು ಹಳೆ ಟೀಚರ್ ಶಾಲೆ ಇಲ್ಲಿ ಕಮಿಟಿಯಲ್ಲಿದ್ದಾರೆ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರು ಈ ದೇಶದ ಒಂದು ದೊಡ್ಡ ಸಮುದಾಯ ಅಂದ್ರೆ ರೈತ ಸಮುದಾಯ ಜಾತಿ ಇಲ್ಲ ಅಲ್ಲಿ ಎಲ್ಲ ಜಾತಿ ಧರ್ಮಕ್ಕೆ ಸೇರಿರುವಂತ ರೈತರ ಸಮುದಾಯ ಈ ದೇಶದಲ್ಲಿ ಇರುವಂತ ದೊಡ್ಡ ಸಮುದಾಯ ಈ ಸಮುದಾಯ ಇವತ್ತು ರಸ್ತೆಗೆ ಯಾಕೆ ಬಂದಿದೆ ಅನ್ನೋದನ್ನ ನೀವು ನಾವು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕು ರಸ್ತೆಗೆ ಬಂದು ತಟ್ಟಿ ಕೇಳೋ ಅಧಿಕಾರ ಕೊಟ್ಟಿರುವಂತದ್ದು ನಮ್ಮ ಸಂವಿಧಾನ ಈ ಸಂವಿಧಾನವನ್ನ ಬರೆದಂತವ್ರ ಬಗ್ಗೆ ಮುನಿಸ್ವಾಮಿ ಅಣ್ಣವರು ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಲ್ಲ ಸಂವಿಧಾನ ಅದು ಮಾತಾಡೋದೇ ಬೇಕಾಗಿಲ್ಲ ಸಂವಿಧಾನ ಅಂದ್ರೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮನಸ್ಸಲ್ಲಿ ಬಂದ್ಬಿಡ್ತಾರೆ ಮುನಿಸ್ವಾಮಿ ಅವರು ಐ ಡೋಂಟ್ ಥಿಂಕ್ ಅಲ್ಲಿ ಅದನ್ನ ಸ್ಟ್ರೆಸ್ ಮಾಡಬೇಕಾಗಿಲ್ಲ ಯಾಕಂದ್ರೆ ಪ್ರಪಂಚದಲ್ಲಿ ಬಹುಶಃ ಇಷ್ಟು ಒಳ್ಳೆ ಸಂವಿಧಾನವನ್ನ ಕೊಟ್ಟಂತವರು ಬೇರೆ ಯಾರೂ ಇಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟಿ ಬಹುಶಃ ಇಡೀ ಪ್ರಪಂಚಕ್ಕೆ ದಾರಿಯನ್ನ ತೋರಿಸಿರುವಂತವ್ರು ಅವ್ರು ಪಡೆದಿರುವಂತ ಡಿಗ್ರಿಗಳು ಹೇಳಿದ್ರೆ ಬಹುಶಃ ಸಾಯಂಕಾಲವರೆಗೂ ಹೇಳ್ಬೇಕಾಗ್ತದೆ ಅಷ್ಟು ಡಿಗ್ರಿ ಪಡ್ಕೊಂಡಿದ್ದಾರೆ ಅವರ ಹಿನ್ನೆಲೆ ತಗೊಂಡ್ರೆ
ಅವರು ಎಲ್ಲಿಂದ ಬಂದ್ರು ಎಲ್ಲಿ ತಲುಪಿದ್ರು ಅನ್ನೋದನ್ನ ನೀವು ಕಲ್ತ್ರೆ ಬಹುಶಃ ನಿಮಗೆ ಒಂದು ದೊಡ್ಡ ಗೇಟ್ ಓಪನ್ ಆಗುತ್ತೆ ಎಲ್ಲಿವರೆಗೂ ನೀವು ತಲುಪಬಹುದು ಅನ್ನೋದು ಮಕ್ಕಳೇ ನೀವು ಇವತ್ತು ಇಲ್ಲಿ ಮಣ್ಣಲ್ಲಿ ಕೂತಿದ್ದೀರಿ ನಾಳೆ ನೀವು ಎಲ್ಲಿ ಕೂರ್ತೀರಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಇವತ್ತೇ ನೀವು ಆಲೋಚನೆ ಮಾಡಬೇಕು ಆಳೆ ಈ ಕುರ್ಚಿ ಅಲ್ಲ ಇದಕ್ಕಿಂತ ದೊಡ್ಡ ಕುರ್ಚಿಯಲ್ಲಿ ಕೂರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬೇಕು ಅವತ್ತ ಮಾತ್ರ ನೀವು ಸಾಧನೆ ಮಾಡಕಾಗೋದು ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಲ್ಲಿ ಕೂತ ಮೇಲೇನೇ ಇಲ್ಲಿ ಕೂತಿರೋದು ಅದರಿಂದ ಸಂವಿಧಾನ ನಮಗೆ ಕೊಟ್ಟಿರುವಂತ ಹಕ್ಕನ್ನ ಅದನ್ನೇ ಇವತ್ತು ರೈತರು ಪ್ರಯೋಗ ಮಾಡ್ತಾ ಇದ್ದಾರೆ ಆದರೆ ನಮ್ಮ ದೇಶದ ಸರ್ಕಾರ ಕೂಡ ಸಂವಿಧಾನ ಸರ್ಕಾರಕ್ಕೂ ಒಂದು ಹಕ್ಕನ್ನ ಕೊಡುತ್ತೆ ಅದನ್ನ ಸರ್ಕಾರ ಕೂಡ ಉಪಯೋಗಕ್ಕೆ ತರುವಂತ ಕೆಲಸ ಮಾಡಬೇಕಾಗಿದೆ ಕಾನೂನನ್ನ ಸರ್ಕಾರ ಮಾಡ್ತಾರೆ ಆ ಕಾನೂನ ಜನರ ಪರವಾಗಿಲ್ಲದೆ ಹೋದಾಗ ಜನ ಬೀದಿಗೆ ಬರ್ತಾರೆ ಇವತ್ತು ಇಡೀ ದೇಶದಲ್ಲಿ ರೈತರು ಬೀದಿಗೆ ಬಂದಿದ್ದಾರೆ ಬಹುಶಃ ಇವತ್ತು ಬೆಂಗಳೂರು ನಗರ ರೈತರ ಒಂದು ಸಮಾವೇಶ ಒಂದು ದೊಡ್ಡ ಒಂದು ಪ್ರತಿಭಟನೆ ನಡೆಯತಾ ಇದೆ ಸೋ ನಾವು ಕೂಡ ಅವರಿಗೆ ಈ ಒಂದು ಪ್ರತಿಭಟನೆಗೆ ಸಹಕಾರವನ್ನ ಕೊಡ್ತಾ ಇದೀವಿ ನೀವು ಕೂಡ ಕೊಡಬೇಕು ಯಾಕಂದ್ರೆ ರೈತ ಕೆಲಸ ಮಾಡಿ ನಮಗೆ ಕಳಿಸ್ಕೊಡುವಂತ ಅನ್ನ ತಿಂದೆ ಅನ್ನದಾತ ಅವರು ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ ಬಹುಶಃ ನಮಗೆ ಅಮೆರಿಕಾದಿಂದ ಹೊರದೋಗಿರೋ ವೀಟ್ ಬರೋದು ನಮ್ಮತ್ರ ಏನು ಇರಲಿಲ್ಲ ಅನ್ನ ಬಹಳ ಕಷ್ಟಪಟ್ಟಾಗ ಮಾತ್ರ ಅನ್ನ ಸಿಗಬೇಕಾದ್ರೆ ತಿಂಗಳಿಗೆ 15 ದಿನಕ್ಕೆ ಒಂದ ಸರಿನೇ ತಿನ್ನಕ ಆಗ್ತಾ ಇತ್ತು ಇವತ್ತು ಅನ್ನ ಬಿಸಾಕ್ತೀವಿ ನಾವು ತಿನ್ನಕ್ಕೆ ಮಾಡಿ ಅಡಿಗೆ ಮಾಡಿ ಬಿಸಾಕ್ತಾ ಇದೀವಿ ಈ ಮಟ್ಟಕ್ಕೆ ಈ ದೇಶ ಬೆಳೆದಿದ್ರೆ ಖಂಡಿತವಾಗಿ ಅದು ರೈತರು ಪಟ್ಟಂತ ಕಷ್ಟದಿಂದ ಮಾತ್ರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾವಾಗಲೂ ನಾನು ಬೇಗ ಬಂದು ಬೇಗ ಹೋಗ್ತಾ ಇದ್ದೆ ಅದನ್ನೇ ಎಲ್ಲರೂ ಹಾಗೇನೇ ಎಂಎಲ್ಎ ಬಂದು ಬೇಗ ಹೋಗ್ತಾರೆ ನಾನು ಇವತ್ತು ಬೇರೆ 2-3 ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದೆ ನಾನು ಯಾಕಂದ್ರೆ ಇದು ಮೊದಲನೇ ಬಾರಿ ದೊಮ್ಲೂರು ಹೈಸ್ಕೂಲ್ ಪಿಯುಸಿ ಕಾಲೇಜ್ ಏನಿತ್ತು ಅಲ್ಲಿ ನಾವು ಇವತ್ತು ಈ ವರ್ಷ ಡಿಗ್ರಿ ಕಾಲೇಜ್ ಅನ್ನು ಪ್ರಾರಂಭ ಮಾಡಿದ್ದೀವಿ ನನಗೆ ವೈಯಕ್ತಿಕವಾಗಿ ಇದು ದೊಡ್ಡ ಒಂದು ಅಚೀವ್ಮೆಂಟ್ ನನಗೆ ಯಾಕಂದ್ರೆ ನಾನು ಶಾಸಕನಾದ ಮೇಲೆ ಮೊದಲನೇ ದಿವಸದಿಂದಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಬಹುಶಃ ನನ್ನ ಚುನಾವಣೆಗೆ ಪ್ರಚಾರಕ್ಕೆ ಹೋದಾಗಲೇ ಮನಸ್ಸಲ್ಲಿ ತಟ್ಟಿದ್ದೇನು ಅಂದರೆ ಬಹಳ ಬಡತನ ತುಂಬಾನೇ ಬಡತನ ನಾನು ನೋಡಿದೆ ನನ್ನ ಕ್ಷೇತ್ರದ ಜನರ ಮಧ್ಯದಲ್ಲಿ ಆವತ್ತು ಮನಸ್ಸಿಗೆ ಅಂದ್ಕೊಂಡೆ ಬಡತನ ನಿರ್ಮೂಲ ಮಾಡಬೇಕಾದ್ರೆ ಅದು ಕೇವಲ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯವಾಗೋದು ಅನ್ನೋದು ಯಾಕಂದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಅವರು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ನಮ್ಮಲ್ಲಿ ಇವತ್ತು ಕೂಡ ತುಂಬಾ ಕಷ್ಟಪಡುವಂತ ಬಡ ಕುಟುಂಬದವರು ಇದ್ದಾರೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಿದ್ರೆ ಖಂಡಿತವಾಗಿ ಆ ಒಂದು ಬದಲಾವಣೆ ಅಲ್ಲಿ ಬರ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆವತ್ತಿಂದ ಇವತ್ತುವರೆಗೂ ವಿದ್ಯಾಭ್ಯಾಸವನ್ನ ನಮ್ಮ ಮಕ್ಕಳಿಗೆ ಹೇಗಾದರೂ ಮಾಡಿ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಬಹುಶಃ ಈ ಕಾಲೇಜ್ ಇಲ್ಲಿ ಬಂದಿರೋದ್ರಿಂದ ಬಡ ಮಕ್ಕಳಿಗೆ ಉಚಿತವಾಗಿ ಹೆಣ್ಮಕ್ಕಳಿಗೆ ಉಚಿತವಾಗಿ ಡಿಗ್ರಿ ಪಡ್ಕೊಳ್ಳಕ್ಕೆ ಅವಕಾಶ ಆಗ್ತದೆ ದೀನದಲಿತರು ಈ ಒಂದು ಜನಾಂಗಕ್ಕೆ ಸೇರಿರೋರಿಗೆ ಬಹಳ ಒಂದು ಉಚಿತ ಅಲ್ವಾ ಅದು ಬಿಟ್ರೆ ಬಾಕಿ ಇರುವಂತವ್ರಿಗೆ ಕೇವಲ ಒಂದು 3,000-4,000 ರೂಪಾಯಿ ಮಾತ್ರ ಫೀಸ್ ಇರುವಂತದ್ದು ಅಲ್ಲಲ್ಲ ಅದು ಬರುತ್ತೆ ಅಲ್ಲ ಇರುವಂತದ್ದು ಈಗ ಅವ್ರಿಗೆ ಮಾತ್ರ ಅಷ್ಟಿದೆ ಸೊ ಅದರಿಂದ ನೀವು ಬೇರೆ ಯಾವುದೇ ಕಾಲೇಜ್ಗೆ ಹೋಗಿ ಸೇರ್ಕೋಬೇಕು ಅಂದ್ರೆ ಮಿನಿಮಮ್ ಒಂದು ವರ್ಷಕ್ಕೆ 60-70 1,00,000ವರೆಗೂ ಇದೆ ಸೊ ಇದೊಂದು ದೊಡ್ಡ ಸಾಧನೆ ಅಂತ ನಾನು ಅನ್ಕೊಳ್ತೀನಿ ಮನಸ್ಸಲ್ಲಿ ಯಾಕಂದ್ರೆ ಇದನ್ನ ಈಗ ಬದಲಾವಣೆ ತರುವಂತದ್ದು ನಮ್ಮ ಪ್ರಿನ್ಸಿಪಾಲ್ರು ಮತ್ತೆ ಸುಮಾರು ಜನ ಟೀಚರ್ಸ್ ಈಗಾಗಲೇ ಬಂದಿದ್ದಾರೆ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಈ ವರ್ಷ 40 ಜನ ಮಕ್ಕಳನ್ನ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಇದು 400 ಆಗಬೇಕು 4,000 ಆಗಬೇಕಿದೆ ಅದು ನನ್ನ ಕನಸು ಖಂಡಿತ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ ಈಗ ಇಲ್ಲಿ ಬಂದು ಕೂತಾಗ ಒಂದು ಲೆಟ್ರ್ ನೋಡಿದೆ ಈ ಥರ ಲೆಟ್ರು ಬರಬಾರ್ದು ಭಾಳ ಸಣ್ಣ ಜನ ಯಾರೋ ಇದಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಇದು ಶಾಲೆ ಕಾಲೇಜು ಯೂನಿವರ್ಸಿಟಿ ಇದು ಯಾರಿಗೆ ಸೇರಿರೋದಲ್ಲ ಇದು ನಮಗೆ ಸೇರಿರುವಂಥದ್ದು ಪ್ರತಿಯೊಬ್ಬ ಪ್ರಜೆಗೂ ಇದು ಸೇರುತ್ತೆ ಓಕೆ ಈ ಏರಿಯಲ್ಲಿ ಇರೋರಿಗೆ ಒಂದಷ್ಟು ರೈಟು ಜಾಸ್ತಿ ಇರುತ್ತೆ
बट विद्याभ्यास पड़को बंद विद्याभ्यास पड़को बिल्डिंग कट्ता इन कट्टिस्तीवि इलेल्ला कट्टिस्तीवि इन जास्ति बेळेस्तीवि यार मनसु माडिद्रु अदन्न निल्लिसक्के नानु बिडोल्ल अन्नो मातन्न हेळ्ता इदीनि नानु अदु यारदे प्रयत्न इरलि ई विल सी दट इट विल नाट वर्क विद्याभ्यासक्के अड्ड यारु बंद्रु ई कालेजु होळे नरसीपुरदल्लि इत्तु अल्लिंद ई कालेजन्न इल्लिगे ट्रान्स्फर माडि तगोंड बंदिदीवि ಅದಕ್ಕೆ ನನ್ನ ಸ್ನೇಹಿತರಾದಂತ ಉಪ ಮುಖ್ಯಮಂತ್ರಿಗಳಾದಂತ ಅಶ್ವಥ್ ನಾರಾಯಣ ಅವರು ಸಹಾಯ ಮಾಡಿದ್ರು ನಂತರ ಮತ್ತೆ ಅದು ವಾಪಸ್ ಹೋಗಬೇಕು ಅಂದಾಗ ಯಡಿಯೂರಪ್ಪನವರು ನಮ್ಮ ಮುಖ್ಯಮಂತ್ರಿಗಳತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅದನ್ನ ಇಲ್ಲೇ ಉಳಿಸಿ ನಮಗೆ ಕೊಟ್ಟಿದ್ದಾರೆ ಅವರು ಬೇರೆ ಪಕ್ಷದವರು ಇರಬಹುದು ಅದು ನನಗೆ ಸಂಬಂಧ ಇಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಇವರು ಮಾಡಿರೋದನ್ನ ನಾವು ಒಪ್ಪಿಕೊಳ್ಳಬೇಕಾಗುತ್ತೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಮಗೆ ಅದನ್ನ ಮಾಡ್ಕೊಟ್ಟಿದ್ದಾರೆ ಸೊ ಇಂತದ್ದು ನಾವು ಬಹಳ ಕಷ್ಟಪಟ್ಟು ಹೊಳೆ ನರಸೀಪುರ ಎಲ್ಲಿರೋದು ನಿಮಗೆ ಗೊತ್ತಿದೆ ಅಲ್ಲಿಂದ ಇಲ್ಲಿಗೆ ತರೋದು ಇಲ್ಲಿಂದ ಅಲ್ಲಿಗೆ ಕಳಿಸೋದು ವಾಪಸ್ ಹೋಗೋದಲ್ಲ ಯಾವ ತರ ನಿಲ್ಲಿಸಿರಬಹುದು ಅನ್ನೋದನ್ನ ಕೂಡ ನೀವು ಆಲೋಚನೆ ಮಾಡಿ ಅದರಿಂದ ಒಂದು ಬಿಲ್ಡಿಂಗ್ ಕಟ್ಟೋದನ್ನ ಯಾರಾದರೂ ನಿಲ್ಲಿಸಕಾಗುತ್ತೆ ನೀವು ಬಿಲ್ಡಿಂಗ್ ಕಟ್ಟಡದು ಇದು ಸ್ಟೀಲ್ ದು ಸ್ಟ್ರಕ್ಚರ್ ಕೊಡಿ ಕಟ್ಟುವಾಗಲೇ ಅವರು ಕೇಳಲಿಲ್ಲ ನಮಗೆ ನಮಗೆ ಒಂದು ಡೀಟೇಲ್ಸ್ ಕೊಡಲಿಲ್ಲ ಇವರು ಈಗ ಇವರು ಕೇಳೋದಕ್ಕೆ ಇವರಿಗೆ ಏನು ಹಕ್ಕು ಇದೆ ಸ್ಟ್ರಾಂಗ್ ಆಗಿ ಕಟ್ಟಿದೀವಿ ಬಿಲ್ಡಿಂಗ್ ಅದು ಕೆಳಗಡೆ ಇರೋ ಬಿಲ್ಡಿಂಗ್ ಕಟ್ಟುವಾಗಲೇ ನಾವು ಏನು ಉದರ ರೆಡ್ಡಿ ಅವರೇ ಇಲ್ವಾ ಪುಲ್ಕೇಶ್ ರೆಡ್ಡಿ ಅವರು ಎಕ್ಸ್ಟ್ರಾ ರಾಡ್ ಹಾಕಿ ಇನ್ನೊಂದು ಎರಡು ಫ್ಲೋರ್ ಕಟ್ಟಬೇಕಾಗುತ್ತಪ್ಪ ನಮಗೆ ನೀಟಾಗಿ ಮಾಡಿ ಅಂತಾನೆ ಮಾಡಿಸಿದೀವಿ ಇದು ಲೈವ್ ಹೋಗ್ತಾ ಇದೆ ನನ್ನ ಸ್ಟೇಟ್ಮೆಂಟ್ ಯಾರಿಗೆ ಬೇಕೋ ಅವ್ರು ಉತ್ತರ ಅಂತ ತಗೋಬಹುದು ಇದನ್ನು ಸೊ ಲೆಟ್ ಅಸ್ ನಾಟ್ ಡಿಸ್ಪ್ಯೂಟ್ ದಿಸ್ ಇದನ್ನ ನಾವು ಯಾಕೆಂದ್ರೆ ಇದೀಗ ಹೈಸ್ಕೂಲ್ ಇಂದ ಹಿಡಿದು ನಾವು ಡಿಗ್ರಿ ಕಾಲೇಜ್ ವರೆಗೂ ಇವತ್ತು ಇದೆ ಇನ್ನು ಮುಂದಕ್ಕೆ ಪಿಎಚ್ಡಿ ವರೆಗೂ ನಮ್ಮ ಮಕ್ಕಳಿಗೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡ್ಕೊಡಬೇಕು ಅನ್ನೋದು ನನ್ನ ಆಸೆ ನನ್ನ ಕನಸು ಇದಕ್ಕೆ ಶ್ರಮ 100% ಇಲ್ಲಿ ಕೂತಿರುವಂತ ಎಲ್ಲ ನಮ್ಮ ನಾಯಕರುಗಳು ಅಕ್ಕಪಕ್ಕ ಇರುವಂತ ನಮ್ಮ ದಾನಿಗಳು ಇಲ್ಲಿ ಅಶೋಕ್ ರೆಡ್ಡಿ ಅವರು ಪಾಪ ಇವತ್ತು ಎಲ್ಲ ಸಿಹಿಯನ್ನು ನಮಗೆ ಕೊಟ್ಟು ಸಿಹಿ ಕೊಡ್ತಾರೋ ಇನ್ನೊಂದು ಕೊಡ್ತಾರೋ ಕೊಡುವಂತ ಮನಸ್ಸಿರುವಂಥವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥವರು ಸುಮಾರು ಜನ ತಮಿಳೂರಲ್ಲಿದ್ದಾರೆ ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಯಾಕೆಂದರೆ ನಾವೇನು ಒಳ್ಳೆ ಕೆಲಸ ಮಾಡಿ ಬಿಟ್ಟು ಹೋಗ್ತೀವಿ ಅದೇ ಉಳಿಯೋದು ನಮ್ಮನ್ನು ಬೇರೆ ಯಾರೂ ನೆನೆಸ್ಕೊಳ್ಳಲ್ಲ ನಾವು ಮಾಡಿರೋ ಕೆಲಸ ನೆನೆಸ್ಕೊಳ್ತಾರೆ ಇವತ್ತು ರಿಪಬ್ಲಿಕ್ ಡೇ ಬಂದರೆ ಅಶೋಕ್ ರೆಡ್ಡಿ ನೆನೆಸ್ಕೊಳ್ತಾರೆ ಓಕೆ ಸ್ವೀಟ್ ಕೊಡ್ತಾರೆ ಇನ್ನೊಂದು ದಿವಸ ಅವರು ಬೇರೆ ಏನೇನೋ ಕೊಟ್ಟಿದ್ದಾರೆ ಅವ್ರ ತಂದೆಯವರು ಕಂಪ್ಯೂಟರ್ಸು ಅಲ್ಲಲ್ಲ ಗೊತ್ತಿದೆ ಗೊತ್ತು ನಮಗೆ ಗೊತ್ತಿರೋದು ನಾನು ಜಸ್ಟು ನಾನು ಹೇಳ್ತಾ ಇರೋದು ಅವರು ಅವ್ರಿಗೆ ದೇವರು ಕೊಟ್ಟಿರುವಂಥ ಶಕ್ತಿಗೆ ಅದು ಭಾಳ ಕಡಿಮೆ ಬಟ್ ಆದರೂ ಅದು ಕೊಡುವಂಥ ಮನಸ್ಸಿರೋದಿದೆಯಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ನಾವು ಸೊ ಖಂಡಿತವಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಇವತ್ತು ಅಷ್ಟೇ ನಾವು ಈ ನಿಮ್ಮ ಏನು ರಿಪಬ್ಲಿಕ್ ಡೇ ಇದು ಕಾರ್ಯಕ್ರಮ ನಮ್ಮ ನಾಗರಾಜ್ ಅವರು ಭಾಳ ಚೆನ್ನಾಗಿ ನೀವು ಮಾರ್ಚ್ ಫಾಸ್ಟ್ ಇದನ್ನು ಮಾಡಿಸಿದ್ರಿ ಮುಂದಿನ ವರ್ಷ ನೀವು ಮಾರ್ಚ್ ಫಾಸ್ಟ್ ಮಾಡಿಸ್ಬೇಕು ಇನ್ನೂ ಸಿಸ್ಟಮ್ಯಾಟಿಕ್ ಆಗಿ ನೀವು ನೋಡಿ ಸಣ್ಣ ಇಂಗ್ಲಿಷ್ ಕಾನ್ವೆಂಟ್ಗಳಲ್ಲಿ ಎಷ್ಟು ಮಟ್ಟಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅನ್ನೋದು ನೋಡಿ ನಾವು ಎಷ್ಟೇ ಬೆಳೆದ್ರು ನಾವು ಅಲ್ಲಿಗೆ ಯಾಕೆ ತಲುಪ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಲ್ಲ ಕೋವಿಡ್ ಇದು ಮಾರ್ಚ್ ಫಾಸ್ಟ್ ಇರಲಿ ಕೋವಿಡ್ ಇದೆ ಅಲ್ಲ ಮುಂದಿನ ವರ್ಷಕ್ಕೆ ಪ್ಲಸ್ ನೀವೇ ನೋಡಿ ನೀವು ಡಾಕ್ಟ್ರೇಟ್ ತಗೊಂಡಿರೋರು ನಿಮಗೆ ನಾನು ಹೇಳುವಂಥದ್ದಲ್ಲ ಬಟ್ ನೀವು ನೋಡಿ ಸಣ್ಣೊಂದು ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟು ಯಾವ ಮಟ್ಟಕ್ಕೆ ಇರುತ್ತೆ ನಾವು ಎಷ್ಟೇ ಬೆಳೆದ್ರೂ ಅಲ್ಲಿಗೆ ತಲುಪಲ್ಲ ಅನ್ನೋದು ಜಸ್ಟ್ ಬಿಕಾಸ್ ಡಿಸಿಪ್ಲಿನ್ ಇಲ್ಲದೆ ಇರೋದು ಅಲ್ಲ ಬರಬೇಕು ನಮ್ಮಲ್ಲಿ ಅಸೂಯೆ ಅನ್ನೋದು ತುಂಬ ಜಾಸ್ತಿ ಅದೇ ನಮ್ಮ ಪ್ರಾಬ್ಲಮ್ ಇವ್ರು ಮಾಡಿಬಿಟ್ರೆ ಇವ್ರಿಗೆ ಹೆಸರಾಗ್ಬಿಡುತ್ತೆ ಅವ್ರು ಮಾಡಿದ್ರೆ ಅವ್ರಿಗೆ ಹೆಸರಾಗ್ಬಿಡುತ್ತೆ ಅವ್ರು ಮಾಡೋಕ್ಕೆ ಬಿಡಬಾರ್ದು ನಾವು ಮಾಡಲ್ಲ ಯಾರೂ ಮಾಡಬಾರ್ದು ಅನ್ನೋದು ನಮ್ಮ ಜನರ ಮನಸ್ಸಲ್ಲಿ ಇರೋದ್ರಿಂದ ನಮಗೆ ಇದಾಗ್ತಾ ಇರೋದು ನೀವು ಇಂಗ್ಲೀಷ್ ಕಾನ್ವೆಂಟ್ಗೆ ಹೋಗಿ ಯಾವ ಥರ ಪೆರೇಡು ಇನ್ನೊಂದು ಒಂದು ಫ್ಲ್ಯಾಗ್ ಹಾಯಿಸ್ತೀವಿ ಯಾರು ಗೆಸ್ಟ್ ಇದ್ದಾರೆ ಅವರೊಬ್ಬರೇ ಹೋಗಿ ಹಾಯಿಸ್ಟ್ ಮಾಡಬೇಕು ಫ್ಲ್ಯಾಗಿ ಅಲ್ಲೊಂದು ಗುದ್ದೆ ಸೇರ್ಕೋಬಾರ್ದು ನಾವು ಎಲ್ಲರೂ ನಿಂತ್ಕೊಂಡು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ನಾವು ಈಗ ಅದನ್ನು ಇಲ್ಲಿಡಬೇಕು ನೀವು ಫ್ಲ್ಯಾಗನ್ನು ಅದೊಂದು ಕಾರ್ನರಲ್ಲಿ ಇಡಬಾರ್ದು ಇದು ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿ ಮುಂದಿನ ವರ್ಷಕ್ಕೆ ಸ್ವಲ್ಪ ಪ್ಲ್ಯಾನಪ್ ಮಾಡಿ ನಾನು ನನ್ನನ್ನು ಕರೆಸಿ ಒಂದು 10 ದಿವಸ ಮೊದಲೇ ನಾಗರಾಜ್ ಅವರಿಗೆ ಸ್ವಲ್ಪ ಆಸಕ್ತಿ ಇದೆ ಮಿಲಿಟ್ರಿ ಸಹಾಯ ಓಕೆ ಗುಡ್ ಕಾರ್ಗಿಲ್ ವಾರು ಅಂದ್ರೆ ಏನು ಸಂಬಂಧ ಅದು ಮಿಲಿಟ್ರಿಯಿಂದ ಬಂದಿದ್ದಾರೆ ಅಂದ್ರೆ ಓಕೆ ಕಾರ್ಗಿಲ್ ವಾರ್ ಇಲ್ಲಿ ಬಚಾವಾಗಿ ಬಂದಿದ್ದಾರೆ ಅಂತಾನ ನೋಡಿ ಮಿಲಿಟ್ರಿ ಅವರು ಇಡೀ ಮಿಲಿಟ್ರಿಯಲ್ಲಿ ಇರೋರಿಗೆಲ್ರಿಗೂ ಕಾರ್ಗಿಲ್ ವಾರ್ ಕ್ರೆಡಿಟ್ ಹೋಗ್ತದೆ ಅಲ್ಲಿ ಹೋಗಿರೋರಿಗೆ ಮಾತ್ರ ಅಲ್ಲ
ಏನು ನಾಗರಾಜ್ ಅವರು ಆ ಟೈಮಲ್ಲಿ ಇದ್ದರು ಸರಿ ನೀವು ಹೇಳೋದು ಕೇಳಿದ್ರೆ ಕಾರ್ಗಿಲ್ ತಪ್ಪಿಸ್ಕೊಂಡು ಬಂದಿದ್ದಾರೆ ಸರ್ ಅಂತ ಹೇಳಿದಂಗಿದೆ ಅದರಿಂದ ಅಲ್ಲ ಹಿ ಇಸ್ ಡನ್ ರಿಯಲಿ ವೆಲ್ ಸೋ ಇನ್ನು ಇಂತ ಒಳ್ಳೆ ಸ್ವಲ್ಪ ಅಧ್ಯಾಪಕರನ್ನ ತಗೊಂಡು ನೀವು ಸಿಸ್ಟಮ್ಯಾಟಿಕ್ ಆಗಿ ಕಾಲೇಜು ಸ್ಕೂಲು ಎಲ್ಲ ಒಂದು ಬಾಡಿ ತರ ಹೋಗ್ಬಿಟ್ಟು ಅದು ಬೇರೆ ಬೇರೆ ತರ ನಾವು ಮಾಡ್ಕೋಬಾರ್ದು ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕೂಡ ನೀವೆಲ್ಲ ಜೊತೆಯಲ್ಲಿ ಸೇರಿಕೊಂಡು ಇಟ್ ಹ್ಯಾಸ್ ಟು ಗೋ ಲೈಕ್ ಒನ್ ಯೂನಿಟ್ ಪ್ಲೀಸ್ ಟ್ರೈ ಟು ಡೂ ದಟ್ ಆಮೇಲೆ ಸ್ವಲ್ಪ ಮಕ್ಕಳಿಗೆ ಮಾರಲ್ ವ್ಯಾಲ್ಯೂಸನ್ನು ಕಲಿಸುವಂಥದ್ದು ಕೂಡ ನೀವು ಪ್ರಾರಂಭ ಮಾಡಬೇಕು ಇವತ್ತೇನಾಗ್ತಾ ಇದೆ ನಾವು ಸೊಸೈಟಿಯಲ್ಲಿ ನೋಡ್ತಾ ಇರೋದು ಮಾರಲ್ ವ್ಯಾಲ್ಯೂಸ್ ಇಲ್ಲ ಮಕ್ಕಳಲ್ಲಿ ತಂದೆ ತಾಯಿಗೆ ಗೌರವ ಕೊಡಲ್ಲ ಅಧ್ಯಾಪಕರಿಗೂ ಗೌರವ ಕೊಡ್ತಾ ಇಲ್ಲ ಸಮಾಜಕ್ಕೆ ಅಂಥವರಿಂದ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಈಗ ಅಧ್ಯಾಪಕರಿಗೆ ಗೌರವ ಕೊಡಲಿಲ್ಲ ಅಂದರೆ ಅವ್ರು ವಿದ್ಯಾವಂತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ ಸೊ ಬೇಸಿಕ್ಕು ಅದನ್ನು ಕಲಿಸ್ಬೇಕು ಅವರಿಗೆ ಅವ್ರು ವಿದ್ಯಾಭ್ಯಾಸ ಪಡ್ಕೋಬೇಕಾದ್ರೆ ಅಧ್ಯಾಪಕರನ್ನ ಯಾವ ಥರ ನೋಡ್ಕೋಬೇಕು ಅವ್ರ ತಂದೆ ತಾಯಿ ಭಾಳ ಕಷ್ಟಪಡ್ತಾರೆ ಅವರಿಗೆ ಶಾಲೆಗೆ ಕಳಿಸ್ಲಿಕ್ಕೆ ಒಳ್ಳೆ ಊಟ ಕೊಡಿಸ್ಲಿಕ್ಕೆ ಬಟ್ಟೆ ಕೊಡಿಸ್ಲಿಕ್ಕೆ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಕೊಡಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಮ್ಮ ಮಕ್ಕಳು ಇವತ್ತೇನಾಗ್ತಾ ಇದೆ ತಂದೆ ತಾಯಿನೇ ಅವ್ರು ಗೌರವ ಕೊಡ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ರೆ ಯಾವ ರೀತಿಯಲ್ಲಿ ಈ ಸಮಾಜ ಮುಂದೋಗ್ಲಿಕ್ಕಾಗುತ್ತೆ ಸಂವಿಧಾನದಲ್ಲಿ ಹಕ್ಕಿರ್ಬೋದು ಆದರೆ ಈ ಹಕ್ಕೆಲ್ಲ ಯಾರು ಕೊಡಬೇಕಾಗಿರೋದು ವೈಯಕ್ತಿಕವಾಗಿ ಪ್ರತಿಯೊಬ್ಬ ಮನುಷ್ಯನಾಗುವಂಥವನು ಕೊಡಬೇಕಾಗಿರೋದು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಗೆ ಜಾತ್ಯತೀತವಾದಂಥ ರಾಷ್ಟ್ರ ಇದು ಆ ಜಾತ್ಯತೀತವನ್ನು ನಾವು ಕೂಡ ಈ ಶಾಲೆಯಲ್ಲಿ ಕಾಲೇಜು ಇದು ಸಂವಿಧಾನ ಒಂದು ಕಡೆ ಇದ್ದರೆ ಈ ದೇಶದ ದೇವಸ್ಥಾನಗಳು ನಮ್ಮ ಪಾಠಶಾಲೆಗಳು ಅನ್ನೋದನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಶಾಲೆಗಳಿಗೆ ಯಾವ ಜಾತಿ ಧರ್ಮದವ್ರು ಕೇಳಿ ಬರೋಂಗಿಲ್ಲ ಎಲ್ಲ ಭಾರತೀಯರು ಬರ್ಬೋದು ಇಲ್ಲಿಗೆ ಸೊ ದಿಸ್ ಈಸ್ ಅವರ್ ಟೆಂಪಲ್ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಆ ಒಂದು ಒಳ್ಳೆತನವನ್ನು ಟೀಚರ್ಸ್ ಮಧ್ಯದಲ್ಲೂ ಬರಬೇಕು ಸ್ಟೂಡೆಂಟ್ಸ್ ಮಧ್ಯದಲ್ಲೂ ಬರಬೇಕು ನಾವು ಏನು ಮ್ಯಾನೇಜ್ಮೆಂಟ್ ಕಮಿಟಿ ಇದೆ ಅವರ ಮಧ್ಯದಲ್ಲೂ ಬರಬೇಕು ಜಾತಿ ಮೇಲೆ ಯಾವತ್ತೂ ನಾವು ಯಾರನ್ನು ಹಿಂದೆ ಮುಂದೆ ಅಂತ ಮಾಡುವಂಥ ಪ್ರಸಂಗನೇ ಬರಬಾರ್ದು ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುನ್ಸ್ವಾಮಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಮುನ್ಸ್ವಾಮಿ ರೆಡ್ಡಿ ಅಂದರು ರೆಡ್ಡಿ ಅಂದರೂ ಪರವಾಗಿಲ್ಲ ಮುನ್ಸ್ವಾಮಿ ಗೌಡ ಅಂದರೂ ಪರವಾಗಿಲ್ಲ ಮುನ್ಸ್ವಾಮಿ ಖಾನ್ ಅಂದರೂ ಪರವಾಗಿಲ್ಲ ಏನು ಮುನ್ಸ್ವಾಮಣ್ಣ ಆದರೆ ಮುನ್ಸ್ವಾಮಿ ಅವರು ಅನ್ನೋದು ತುಂಬ ಮುಖ್ಯ ಆ ವ್ಯಕ್ತಿತ್ವ ಇರುತ್ತಲ್ಲ ಅದಕ್ಕೆ ಯಾವ ಲೇಬಲ್ ಹಿಂದೆ ಹಾಕಿದ್ರು ಹಾಕ್ತಾ ಇದ್ರು ಅವ್ರು ಮಾಡುವಂಥ ಕೆಲಸ ಅವರು ನಡೆಸ್ಕೊಳ್ಳೋವಂಥ ಜೀವನ ಇವು ತುಂಬ ಮುಖ್ಯ ಮಕ್ಕಳೇ ನೋಡಿ ನಿಮಗೆ ಬಹುಶಃ ಒಂದೊಳ್ಳೆ ಅವಕಾಶ ವಿದ್ಯಾವಂತರಾಗಿ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಇವತ್ತು ನಿಮಗೆ ನಿಮ್ಮ ಈ ವಯಸ್ಸಲ್ಲಿ ಭಾಳಷ್ಟು ಅಟ್ರಾಕ್ಷನ್ ಇರುತ್ತೆ ಮೊಬೈಲ್ ಫೋನು ಇಂಟರ್ನೆಟ್ ಫೇಸ್ಬುಕ್ ಟ್ವಿಟರ್ ಏನೇನಿದೆ ಇವೆಲ್ಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅದರಲ್ಲಿ ಎಷ್ಟು ಒಳ್ಳೇದಿದೆ ಅದಕ್ಕಿಂತ ಜಾಸ್ತಿ ಕೆಟ್ಟದಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಬೇಡದೇ ಇರೋದೆಲ್ಲ ಅದರಲ್ಲಿದೆ ಆದರೆ ಅದೇ ಲೈಫ್ ಕೂಡ ಅದೇ ಥರನೇ ಕೆಟ್ಟದ್ದು ಇದೆ ಒಳ್ಳೇದು ಇದೆ ಯಾರು ಒಳ್ಳೇದನ್ನು ತಗೊಂಡೋಗ್ತಾನೆ ಅವನು ಮುಂದೋಗ್ತಾನೆ ಯಾರು ಕೆಟ್ಟದನ್ನು ತಗೊಂಡೋಗ್ತಾನೆ ಅವನಿಗೆ ಟೈಮ್ ಅಷ್ಟೇ ಸ್ವಲ್ಪ ದಿವಸ ಅವ್ನು ಭಾಳ ನಿಮಗಿಂತೆಲ್ಲ ಚೆನ್ನಾಗಿರೋಂಥರ ನೋಡ್ತೀರಿ ಆದರೆ ಅವನು ಕುಸುಕ್ಕಂತ ಬಿದ್ದು ಬಿದ್ದು ಹೋಗ್ತಾ ಇರ್ತದೆ ಅದು ನಡೆಯಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ಆನ್ಲೈನ್ ಕ್ಲಾಸಸ್ಸು ಹಿಂದೆ ಒಂದು ವರ್ಷದಿಂದ ಆನ್ಲೈನ್ ಬಗ್ಗೆ ಮಾತಾಡಿದರೆ ಇಲ್ಲ ಸರ್ ಅದಾಗಲ್ಲ ಕೂರ್ಸಿನೇ ಪಾಠ ಹೇಳ್ಕೊಡ್ಬೇಕು ಅನ್ನೋದನ್ನು ನಾವೆಲ್ಲ ಮಾತಾಡ್ತಾ ಇದ್ವಿ ಇವತ್ತು ಆನ್ಲೈನಲ್ಲಿ ಕ್ಲಾಸ್ ಮನೆಯಲ್ಲಿ ಕೂತ್ಕೊಂಡು ಸಣ್ಣ ಮಕ್ಕಳು ಕೂಡ ಆನ್ಲೈನಲ್ಲಿ ಕ್ಲಾಸ್ ಸೊ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದನ್ನು ನಾವು ಇವತ್ತು ಉಪಯೋಗಿಸ್ಕೊಳ್ತಾ ಇದ್ವಿ ಅದು ವಿಶೇಷವಾಗಿ ಬೆಂಗಳೂರು ನಗರ ಸಿಲಿಕಾನ್ ಸಿಟಿ ಇಲ್ಲಿ ಇರೋಷ್ಟು ಟೆಕ್ನಾಲಜಿ ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಷ್ಟು ಈ ನಗರದಲ್ಲಿ ಡೆವಲಪ್ ಆಗ್ತಾ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ಅದೇ ಅದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನೀವು ಬೆಳಿಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಮಾಡಿದ್ರೆ IT BT ಬೇಕಾದಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ ಏನು ಇನ್ಫೋಸಿಸ್ ಇವತ್ತು ಇಡೀ ಪ್ರಪಂಚಕ್ಕೆ ಹೆಸರುವಾಸಿ ಇನ್ಫೋಸಿಸ್ನ ಯಾರು ಪ್ರಾರಂಭ ಮಾಡಿದ್ರೆ ಅವರೆಲ್ಲ ನಿಮ್ಮ ಹಾಗೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಅದನ್ನು ಮಾಡಿದಂಥವ್ರು ಅವರೇನು ಅಮೆರಿಕಾದಿಂದನೋ ಜಪಾನಿಂದನೋ ಬಂದಿರೋರಲ್ಲ ಅರ್ಥ ಮಾಡ್ಕೊಳ್ಳಿ ಅಚೀವ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಮನಸ್ಸಿದೆಯಲ್ಲ ಅದು ತಯಾರಾದರೆ ನೀವು ಅಚೀವ್ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿ ಆಮೇಲೆ ಈ ಶಾಲೆಯಲ್ಲಿ ನೋಡಿ ಒಳ್ಳೆ ಮೈದಾನ ಇದೆ ಗ್ರೌಂಡ್ ಇದೆ ಆಟ ಆಡಿ ನೀವು ಫಿಸಿಕಲಿ ಮೆಂಟಲಿ ಎರಡೂ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಎನಿವೆ ಕೊರೋನಾ ಒಂದಿಗೇನು ದೇವ್ರದಯಿಂದ ಕಮ್ಮಿ ಆಗ್ತಾ ಬರ್ತಾ ಇದೆ ಅದು ಹೋಗಲಿ ಅದು ಹೋದ ಮೇಲೆ
ಫುಲ್ ಸ್ಕೇಲ್ ನಮ್ಮ ಕಾಲೇಜು ಸ್ಕೂಲು ಎಲ್ಲಾನು ಒಂದು ಒಳ್ಳೆ ರೀತಿಯಲ್ಲಿ ನಡೆಯಲಿ ಅನ್ನೋದನ್ನ ಹೇಳ್ತಾ ಮತ್ತೊಂದು ಬಾರಿ ನಾವೆಲ್ಲ ಬಹುಶಃ ಈಗ ಈ ಒಂದು 2021 ನಮಗೆ ಒಳ್ಳೆದು ಬರಲಿ ಹೊಸ ವರ್ಷ ನಮಗೆಲ್ಲರಿಗೂ ಒಳ್ಳೆದನ್ನ ತರಲಿ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ